ನಾನು ಮೊದಲಿನಿಂದಲೂ ನನ್ನ ಪ್ರತಿಯೊಂದು ಬರವಣಿಗೆ ಮತ್ತು ಮಾತು ನನ್ನ ಆತ್ಮಕಥೆ ಇದ್ದಂಗೆ. ಯಾವಾಗಲೂ ನನ್ನ ಬಗ್ಗೆ ಮತ್ತು ನನ್ನ ಅನಿಸಿಕೆಗಳ ಬಗ್ಗೆ, ನನ್ನ ಪ್ರಾಮಾಣಿಕ ಕುಟುಂಬ ಇತ್ಯಾದಿಗಳ ಬಗ್ಗೆ ಬಿಟ್ಟು ನಾನು ಬೇರೆ ಏನು ಮಾತಾಡೋದೇ ಇಲ್ಲ. ಮತ್ತು ಮುಚ್ಚುಮರೆ ಅಂದರೆ ನಾನು ಮೊದಲಿಂದ ಇಲ್ಲ. ಹೀಗಾಗಿ ನನ್ನ ಕವಿತೆಗಳು, ನನ್ನ ಕಥೆಗಳು, ನನ್ನ ವಿಮರ್ಶೆ ಲೇಖನಗಳಲ್ಲಿ ಕೂಡ ನನ್ನ ಈ ಆತ್ಮಕಥೆಯ ಸ್ವರೂಪವನ್ನು ಇಟ್ಕೊಂಡರೂ ನಾನು ಬರ್ಕೊತ ಬಂದೀನಿ. ಮತ್ತು ನಾನು ಈ ಪುಸ್ತಕದಾಗೂ ಬರೆದೇನೆ. ಹಂಗೆ ಆತ್ಮಕಥೆ ಬರೀಬೇಕು ಅಂತನ್ನೋಕ್ಕಿಂತ ನನ್ನ ಎಲ್ಲ ಬರವಣಿಗೆ ಆತ್ಮಕಥೆನೇ. ಆದರೂ ಆತ್ಮಕಥೆ ಬರೀಬೇಕು ಅಂತ ಅನ್ನಿಸ್ತು ನನಗೆ. ಯಾಕಂದ್ರೆ ನನ್ನ ಹಿನ್ನೆಲೆ ಭಾಳ ಜನರಿಗೆ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆಗೆ ಇದು ಉಪಯೋಗ ಆದೀತು ಅಂತಲ್ಲ, ಆದರೆ ಗೊತ್ತಾಗಲಿ. ನನ್ನಂಥವ್ರು ಎಷ್ಟೋ ಜನ ಇದ್ದಾರೆ, ಏನೂ ಗೊತ್ತಿಲ್ಲದೇ. ನಾನಂತೂ ಹಳ್ಳಿಯಿಂದ ಬಂದವ, ಇದಾಗೋರವ ಧಾರವಾಡದವನ ಕರೆ, ಅಲ್ಲಿ ಅನಿವಾರ್ಯವಾಗಿ ಹಳ್ಳಿಗೆ ಹೋಗ್ಬೇಕಾಗ್ತ ನಾನು. ಅಂಥ ಪರಿಸ್ಥಿತಿ ಒಳಗಿದ್ದೂ ಕೂಡ ತಮ್ಮ ಬದುಕನ್ನು ಕಟ್ಕೊಂಡವ್ರ ಕಥೆ ಅದಾವ. ಅವ್ರು ನಾವು ಇನ್ನೊಬ್ರಿಗೆ ಹೇಳಿದರೆ ಅದರ ಪ್ರಯೋಜನ ಆದೀತು ಅಂತ ನನಗೆ ಅನ್ನಿಸ್ತು. ಮತ್ತು ಭಾಳ ವಿಚಿತ್ರ ವಿಶಿಷ್ಟ ಆದಂಥ ಕೆಲವು ಸನ್ನಿವೇಶಗಳದಾವ, ಇತ್ತೀಚಿನ ಜನರಿಗೆ ಅವು ಗೊತ್ತಿಲ್ಲ. ಅವನು ಹೇಳೋದರಿಂದ ಉಪಯೋಗ ಆದೀತು ಅಂತ ಅನಿಸಿ, ಪ್ರಯೋಜನ ಆಗಲಿ ಬಿಡಿ, ಹೇಳೋದು ನಮ್ಮ ಕರ್ತವ್ಯ. ಮಕ್ಕಳಿಗೂ ಹೇಳ್ತೀವಿ, ಮಕ್ಕಳು ಅದನ್ನು ಉಪಯೋಗ ಮಾಡ್ಕೋತಾರೆ ಇಲ್ಲೋ ಗೊತ್ತಿಲ್ಲ ನಮಗೆ. ವಿದ್ಯಾರ್ಥಿಗಳಿಗೆ ಕ್ಲಾಸ್ನಾಗ ಹೇಳ್ತೀವಿ, ಉಪಯೋಗ ಮಾಡ್ಕೋತಾರೆ ಇಲ್ಲೋ ಗೊತ್ತಿಲ್ಲ. ಅದು ಹೇಳೋದು ನಮ್ಮ ಕರ್ತವ್ಯ, ಹೇಳಿಬಿಡ್ಬೇಕು ಅಂತ ಅನಿಸಿ ಇದನ್ನು ಆತ್ಮಕಥೆ ಭಾಗ ಅಂತ ಶುರು ಮಾಡಿದೆ ನಾನು. ಮತ್ತು ಈಗ ಬಂದಂಥ ಇದು ಗಿರಿಜವ್ವನ ಮಗ ಅನ್ನೋದು, ನಾನು ಅವನ ಹೆಸರು ಗಿರಿಜವ್ವ. ಆಕೆ ತವ್ರ ಮನೆಯೊಳಗೆ ರುದ್ರವ್ವ ಅಂತಿದ್ದರು, ಇಲ್ಲೇ ಯಾದವಾಡ, ಧಾರವಾಡದಿಂದ 6 ಮೈಲ್ ದೂರ ಊರದು. ಇಲ್ಲಿ ಮದುವೆಯಾಗಿ ಬಂದಮೇಲೆ ಗಿರಿಜವ್ವ ಅಂತ ಆಕೆ ಹೆಸರು ಬಂತು. ಆ ಗಿರಿಜವ್ವ ಅಂತಲೇ ಹೆಸರು ಇದ್ದಿದ್ದು ಗಿರಿಜವ್ವನ ಮಗ ಅಂತ ಬರೆದೆ ನಾನು. ಆದರೆ ಇಲ್ಲೇ ಇದು ಮುಖ್ಯವಾಗಿ ಆರಂಭದಿಂದ, ಮೊದಲನೇ ದಿವಸದಿಂದ ಹಿಡಿದು ನಾನು ಕಾಲೇಜ್ ಸೇರುವವರೆಗಿನ ಎಲ್ಲ ಘಟನೆಗಳನ್ನು, ಎಲ್ಲ ನೆನಪುಗಳನ್ನು ಇಲ್ಲಿ ನಂಬೋದಿಸ್ತೇನೆ. ಅಂದರೆ ಸುಮಾರು 39 ನನ್ನ ಎಸ್ಪಿ ಹುಟ್ಟಿದ್ದು, ಅಪ್ಪ ತೀರ್ಕೊಂಡಿದ್ದು ವರ್ಷ 41, 1.5-2 ವರ್ಷ ನಾವಿದ್ದೆ ನಾನು ಅಪ್ಪ ತೀರ್ಕೊಂಡಾಗ. ಅವತ್ತಿನಿಂದ ಅಪ್ಪ ತೀರ್ಕೊಂಡಿದ್ದು ಅಪ್ಪನ ಹೆಣ ಬಾಗಿಲದಿಂದ ಹೊರ ಒಯ್ಯುವಂಥ ಮೊದಲನೇ ದೃಶ್ಯ ನನಗೆ ನೆನಪೈತಿ. ನನ್ನ ನೆನಪಿನ ಇತಿಹಾಸ ಆರಂಭ ಆಗೋದೇ ಅಪ್ಪನ ಹೆಣ ಎತ್ಕೊಂಡು ಬಾಗಿಲದ ಹೊರ ಒಯ್ಯೋದ್ರಿಂದ. ಅವತ್ತಿನಿಂದ ಇವತ್ತಿನ ತನಕ ಯಾವುದೂ ನನಗೆ ಮರೆಯಾಗಿಲ್ಲ. ಅಷ್ಟು ಸ್ಫಟಿಕ ಒತ್ತು ನಾನು ಹೇಳಬಲ್ಲೆ, ನಾನು ನೆನಪು ಮಾಡ್ಕೋಬಲ್ಲೆ, ಆಯಾ ಜಗಕ್ಕೆ ಹೋಗಬಲ್ಲೆ, ಅಷ್ಟರ ತನಕ ನನ್ನ ನೆನಪು. ಅದು ಒಂಥರ ಭಾರನೂ ನನ್ನ ಮೇಲೆ, ಒಂಥರ ಅನುಕೂಲನೂ ನನಗದು. ಇದು ಒಂದು ಅದ್ಭುತ ಇತಿಹಾಸದ ಭಾಗನ ಆಗ್ತೈತೆ ಅಂತ ಅನಿಸಿ ಅವನ್ನೆಲ್ಲನೂ ಬರೀಬೇಕು ಅಂತ ಅನಿಸ್ಬಿಟ್ಟು ನನಗೆ. ಅದಕ್ಕೆ 39 ಹಿಡಿದು 58-59 ತನಕ ಸುಮಾರು ಒಂದು 20 ವರ್ಷದ ಪೂರ್ಣ ಬದುಕು. ನಾನು ಏನು ಕಂಡೆ, ಏನು ನೋಡಿದೆ, ನನ್ನ ಜೊತೆಗೆ ಯಾರು ಬಂದರು, ನಾನು ಹೆಂಗೆಂಗೆ ಅನುಭವಿಸಿದೆ ಎಲ್ಲವನ್ನೂ ಸುಮಾರು 80% ಹೆಚ್ಚು ಭಾಗ ಇನ್ನೂ ಬರೆಯೋದು ಭಾಳ ಐತಿ ಇದರೊಳಗೆ ಅನುಭವಿಸಿದ್ದೇನೆ ಈ ಪುಸ್ತಕದಾಗ ನಾನು. ಸರಿ, ಆತ್ಮಕಥೆಯನ್ನು ಬರೆಯುವಾಗ ನಿಮಗೆ ಸವಾಲು ಅನಿಸಿದ್ದೇನು? ಸವಾಲು ಅಂತ ನನಗೇನು ಅನಿಸಲೇ ಇಲ್ಲ. ಯಾಕೆ ಸವಾಲು ಯಾರಿಗೆ ಅನಿಸ್ಬೇಕು? ಪ್ರಯತ್ನ ಮಾಡಿ ಹೇಳಬೇಕನ್ನೋರಿಗೆ, ಹುಟ್ಟಿಸ್ಕೋಬೇಕನ್ನೋರಿಗೆ, ಅಥವಾ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೋಬೇಕು ಅಂತನ್ನೋರಿಗೆ ಅದು ಸವಾಲು ಅನಿಸ್ಬೇಕು. ಆದರೆ ನನಗಂಥದ್ದು ಏನೂ ಇಲ್ಲ, ಇದ್ದಿದ್ದನ್ನು ಹೇಳ್ಕೊಬಿಡು. ನಾನು ಮುಚ್ಚುಮರಿ ಇಲ್ಲದೆ ಇರೋದರಿಂದ, ಯಾವುದೋ ಶೋ ಮಾಡೋ, ಪ್ರದರ್ಶನ ಮಾಡೋ ಅಂಥದ್ದು ಏನೂ ಇಲ್ಲದ್ರಿಂದ ನನಗೆ ಸವಾಲು ಅಂತ ಅನಿಸಲೇ ಇಲ್ಲ. ಇನ್ನೂ ಸವಾಲು ಅಂತಂದರೆ ಇನ್ನೂ ಹೇಳೋದು ಭಾಳ ಐತಿ, ಹೇಳೋಕೆ ಆಗಲಿಲ್ಲ ಅಂತ ಈಗ ಮತ್ತೆ ನೆನಪಾಗ್ತವೆ ಅಷ್ಟೇ. ಹೀಗಾಗಿ ಯಾವುದೂ ನನಗೆ ಸವಾಲು ಅಥವಾ ಚಾಲೆಂಜು ಒಂದು ಆಹ್ವಾನ ಅಂತ ಅನಿಸೇ ಇಲ್ಲ. ಮುಕ್ತವಾಗಿ ಹೇಳ್ಕೊತ ಬಂದೀನಿ. ಎಲ್ಲವೂ ಕೇಳ್ಬೋದು ಒಮ್ಮೊಮ್ಮೆ, ಇದರೊಳಗೆ ಯಾವುದೋ ನನ್ನ ಮೊದಲನೇ ಪ್ರೀತಿ ಬಗ್ಗೆನೂ ಇದ್ರೊಳಗೆ ಬರ್ದೇನೆ. ಕೆಲವರು ಭಾಳ ಮಂದಿ ಗೆಳೆಯರು ಅಂತಿದ್ರು, ಈ ಅಂಥವೆಲ್ಲ ಹೇಳಬಾರ್ದು ಮಾಡ್ಬೋದು, ಯಾಕೆ ಹೇಳಬಾರ್ದು? ನಮ್ಮ ಬದುಕಿನಿಗೆ ಆಗಿರೋ ಪ್ರಸಂಗ ಅಂದಮೇಲೆ ಯಾಕೆ ಹೇಳಬಾರ್ದು? ಈ ಕನ್ನಡ ಪ್ರಭಾದಾಗ ಇದು ಪುಸ್ತಕದ ಬಿಡುಗಡೆ ಆಗೋಕ್ಕಿಂತ ಒಂದು 15 ವಾರ ಮೊದಲು ಅದರೊಳಗಿಂದ ಒಂದು ಭಾಗ ತೆಗೆದು ಆ ನಿರ್ಮಲಾ ಎಂಬ ಮನಸ್ಸಿನ ಅಂತ ಆ ಹುಡುಗಿ ಬಗ್ಗೆ ನಾವು ಬರೆದಿದ್ದನ್ನೇ ಹಾಕಿದ್ರು. ಅವರು ಭಾಳ ಜನ ನಾನು ಫೋನ್ ಮಾಡಿದ್ದೀನಿ, ಬರೋ ಬಿಟ್ಟು ಅಲ್ಪ ಮುಚ್ಚುಮರಿ ಇಲ್ಲ ಅಂತೇಳಿ. ಆಗತ್ತಿಲ್ಲ, ಮುಚ್ಚುಮರಿ ಯಾಕಿತ್ತು, ಬರ್ದೇನಿ. ಮತ್ತು ಸ್ವತಃ ಅವ್ರು ಕೂಡ ಇವತ್ತಿಗೂ ನಾವು ಪ್ರೀತಿಯಿಂದ ಬದುಕ್ತೀವಿ. ನಾವು ಅವರು ಬದುಕು ಕಟ್ಕೊಂಡಾರ, ನಾವು ಬದುಕು ಕಟ್ಕೊಂಡಿದ್ದೈತಿ, ಯಾಕೆ ಅದನ್ನೇ ಮುಚ್ಚಬೇಕು? ಹೀಗಾಗಿ ನನಗೆ ಯಾವುದೂ ಸವಾಲು ಅಂತ ಆಗಲೇ ಇಲ್ಲ. ಅದೇ ಇದು ಸವಾಲು ಯಾರಿಗೆ ಆಗಬೇಕು? ತಮ್ಮನ್ನು ತಾವು ಮುಚ್ಕೋಬೇಕು ಅನ್ನೋರಿಗೆ. ನನಗೆ ಆ ಉದ್ದೇಶನೇ ಇಲ್ಲ, ಅದರಿಂದ ಸವಾಲು ಅಂತ ನನಗೆ ಅನಿಸಲೇ ಇಲ್ಲ. ಇಡೀ ಪ್ಯಾಂಟ್, ಹೊಸ ಪ್ಯಾಂಟ್ ಖರೀದಿ ಮಾಡಿಕೊಂಡು ಹೊಂದನ್ನು ಹಾಕ್ಕೊಂಡು ಬಂದಿದ್ದೆ ನಾನು. ಬೆಂದ್ರೆ ಅವರಿಗೆ ಅವರು ಸೋಲಾಪುರ ಕಾಲೇಜಿಂದ ನಿವೃತ್ತಾಗಿ ಬಂದರು ಧಾರವಾಡಕ್ಕೆ ಬಂದಮೇಲೆ. 60 ವರ್ಷ ಆಗಿರ್ಬೇಕು ಅವಾಗ ಅವ್ರಿಗೆ, ಏನು 58 ನಿವೃತ್ತ ಆದ 60 ಆಗಿರ್ಬೇಕು. ಕರ್ನಾಟಕ ಅವರು ಕರ್ನಾಟಕಕ್ಕೆ ಬಂದಮೇಲೆ, ಧಾರವಾಡಕ್ಕೆ ಬಂದಮೇಲೆ ಬಸವ ಮೆಣಸಿನ ಹೈಸ್ಕೂಲ್ನಾಗ ಮೊಟ್ಟ ಮೊದಲನೇ ಸನ್ಮಾನ ಅವರಿಗೆ ವರದರಾಜ ಬಿಳಿಗೋಳ ಅವ್ರು ಮಾಡಿಸಿದ್ರು. ಅವತ್ತೊಂದು ಅವತ್ತು ಹಾಕ್ಕೊಂಡು ಹೋಗ್ಬೇಕು ಅಂತ ಅವತ್ತಿನ ಸಲ ಹೊಸ ಪ್ಯಾಂಟ್ ಹೊಡಿಸ್ಕೊಂಡಿದ್ದೆ. ಅದನ್ನೆಲ್ಲನೂ ಡೈರಿ ಒಳಗೆ ಬರಿತೀನಿ. ಇವತ್ತು ಹೊಸ ಪ್ಯಾಂಟ್ ತೊಗೊಂಡೆ, ಇವತ್ತು 3 ರೂಪಾಯಿ 4 ಅಣೆ ಕೊಟ್ಟಂತ ತೊಗೊಂಡೆ, ಒಂದು 1.5 ರೂಪಾಯಿ ಕೊಟ್ಟು ಒಂದು ಪೆನ್ ತೊಗೊಂಡೆ. ಇವತ್ತು ಅವನ್ನ ನಂಬಲಿಕ್ಕೆ ಆಗೋದಿಲ್ಲ. ಅವು ಪ್ರತಿಯೊಂದು ಡೈರಿ ಕೊನೆ ಭಾಗ, ಡೈರಿ ಎಂಬುದು ಬೇಡ,
ಆಮೇಲೆ ಅಂಥ ಅಂದರೆ ಒಂದು ಇನ್ನೊಂದು ಭಾಳ ಅದ್ಭುತ ಅಂತಂದರೆ, ಯಾದವಾಡದಲ್ಲಿ ಒಂದು ಶಿವಾಜಿ ಮೂರ್ತಿ ಇದೆ. ಬೆಳವಡಿ ಮಲ್ಲಮ್ಮನ ಕೂಡ ಶಿವಾಜಿ ಸೈನಿಕರು ಯುದ್ಧ ಮಾಡಿದ ನಂತರ ಸೋತರು ಅವರು. ಅವ್ರನ್ನ ಸೋಲಿಸಿ ಅವ್ರನ್ನೆಲ್ಲ ಸೆರೆಮನಿಯೊಳಗೆ ಹಿಡಿದಿಟ್ಟಲಿಕ್ಕೆ ಕಾದಿಟ್ಟು ಒಂದು ದೊಡ್ಡ ಬೇಲಿ ಬಯಲು ಬೇಲಿ ಕಾರಾಗ್ರಹ ಮಾಡಿ ಬಂಧಿಸಿಟ್ಟಿದ್ಲು. ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಶಿವಾಜಿ ಬಂದ. ಕೊನೆಗೆ ಬಂದು ಆಕಿನ ನೋಡಿ, ಆಕೆಯ ವ್ಯಕ್ತಿತ್ವ ಮತ್ತು ಶೌರ್ಯ ನೋಡಿ ಅವ ಸೋಲ್ತಾನೆ. ತಾಯಿ ಅಂತಂದು ಆಕೆ ನಮಸ್ಕಾರ ಮಾಡ್ತಾನೆ. ಆ ನಮಸ್ಕಾರ ಮಾಡುವ ದೃಶ್ಯ, ಆಕೆ ಅವನಿಗೆ ಒಂಥರ ಕೈ ಎತ್ತಿ ಆಶೀರ್ವಾದ ಮಾಡುವಂಥದ್ದು ಅಲ್ಲಿ ಚಿತ್ರ ಇದೆ, ಮೂರ್ತಿ ಇದೆ, ಶಿಲಾಮೂರ್ತಿ. ಇಡೀ ಭಾರತದೊಳಗೆ ಶಿವಾಜಿಯ ಶಿಲಾಮೂರ್ತಿ ಇದ್ದಿದ್ದನೇ ಈ ಯಾದವಾಡ ಅನ್ನುವಂಥ ಹಳ್ಳಿಯೊಳಗೆ. ಅದನ್ನು ಮಹಾರಾಷ್ಟ್ರದವರು ಎಷ್ಟೋ ಇತಿಹಾಸಕಾರರು ಬರ್ತಾರೆ. ನಮ್ಮ ಶ್ರೀನಿವಾಸ ಅವನೂರವರಲ್ಲಿ ತೊಗೊಂಡು ಬಗ್ಗೆ ಒಂದು ಪುಸ್ತಕ ಬರೆದರು. ಮಹಾರಾಷ್ಟ್ರದವರು ಕೂಡ ಬಂದು ಇದ್ರ ಬಗ್ಗೆ ಇತಿಹಾಸ ಬರೆದಾರೆ. ನಮ್ಮವರಿಗೆ ನನಗೆ ಗೊತ್ತಿಲ್ಲ ಇದು, ನನಗೆ ಆಗ ಇದನ್ನು ಬರೆದಿಟ್ಟೆ. ನಾನು ನೋಡ್ತಿದ್ದೆ, ನಾನು ಮೊದಲಿನೂ ನೋಡ್ತಿದ್ದೆ, ಧಾರವಾಡದಲ್ಲಿ ಯಾದವಾಡದಲ್ಲಿ ಶಿವಾಜಿ ಅಂಥೇಳಿ ಒಂದು ಶೀರ್ಷಿಕೆ ಕೊಟ್ಟು ಅದನ್ನು ಬರೆದಿಟ್ಟೆ. ಆಮೇಲೆ ನನಗೆ ಭಾಳ ಮೋಜು ಅನಿಸಿದ್ದು ಅಂತಂದರೆ, ಯಾದವಾಡದಾಗ ಒಮ್ಮೆ ನಾಟಕ ಆಗಿತ್ತು, ಆಮೇಲೆ ಸತ್ವಾನ್ ಸಾವಿತ್ರಿ ಅಂತ ಒಂದು ನಾಟಕ ಆಗಿತ್ತು. ಆ ನಾಟಕದಲ್ಲಿ ನನ್ನ ಮಾವಂದಿರು ಎಲ್ಲರೂ ಪಾರ್ಟ್ ಮಾಡಿದರು. ಆ ಯಮನು ಪಾರ್ಟ್ ಮಾಡಿದವ ನಾನೇ, ನನ್ನ ಕೋಣ ನನ್ನ ಮಾತು ಕೇಳ್ತೈತಿ ಅಂತ ಕೋಣನ ತೊಗೊಂಬಂದು ಸ್ಟೇಜ್ ಮೇಲೆ ಬಂದುಬಿಟ್ಟಿದ್ದ. ಆ ಕೋಣ ಆ ಲೈಟು ಹಾರ್ಮೋನಿಯಂ ಸದ್ದು ಹಾಡೋದು ಕೇಳಿ ಡಣ್ಣ ಜುಗಿದು ಹೋಗಿಬಿಟ್ಟಿತ್ತು ಮಂದಿ ಮೇಲೆ. ಇಂಥವೆಲ್ಲ ಪ್ರಸಂಗಗಳು ಸತ್ಯ ಪ್ರಸಂಗಗಳೇ. ಇವತ್ತಿಗೂ ನಾವು ಊರನ್ನು ಮಂದಿಗೆ ನೆನಪದವು, ಹಳೆ ಮಂದಿಗೆ ನೆನಪದವು, ಅಂಥವೆಲ್ಲ ಅದಾವೆ. ಆದರೆ ಈಗ ನೀವು ಒಂದು ಭಾಗ ಓದಿದ್ದಕ್ಕೆ ಆ ಶಿವಾಜಿ ಒಂದು ಭಾಗನೇ ಓದಿಬಿಡ್ತೀನಿ, ಜನರಿಗೆ ಗೊತ್ತಾಗಬೇಕು ಅಂತ ನನಗೆ ಅನಿಸ್ತದೆ. ಇದು ಇತಿಹಾಸದ ಭಾಗ ನಿಜ, ಆದರೆ ಇತಿಹಾಸದ ಜೊತೆಗೆ ನನ್ನ ಐತಿಹಾಸಿಕ ಪ್ರಜ್ಞೆಗೂ ಒಂದು ಸಾಕ್ಷಿ ಇದು. ಅಂದರೆ ಇತಿಹಾಸವನ್ನು ಆ ಊರಿನ ಜೊತೆಗೆ ನಾನು ಜೋಡಿಸಿಕೊಂಡು ಹೇಳುವಂಥ ಪ್ರೀತಿ ಇದು. ಇದನ್ನು ಓದಿಬಿಡ್ತೇನೆ ನಿಮಗೆ. ಯಾದವಾಡದಲ್ಲಿ ಶಿವಾಜಿ ಅಗಸಿಯಲ್ಲಿರುವ ಹನುಮಂತ ದೇವರ ಗುಡಿಯ ಮುಂದೆ ಬಲಭಾಗದಲ್ಲಿ ಬಹಳ ಹಿಂದಿನಿಂದಲೇ ನಿಲ್ಲಿಸಲ್ಪಟ್ಟ ಆಳೆತ್ತರದ ಒಂದು ಕಲ್ಲಿದೆ. ಅದು ಅತ್ಯಂತ ಮಹತ್ವದ ಒಂದು ಶಿಲಾಲೇಖ. ಅದರಲ್ಲಿ ಮೇಲ್ಭಾಗದಲ್ಲಿ ತನ್ನ ಸೈನಿಕರೊಂದಿಗೆ ಹೋಗುತ್ತಿರುವ ಅಶ್ವಾರೋಹಿ ಖಡ್ಗಹಸ್ತ ಶಿವಾಜಿಯ ಸುಂದರ ಮೂರ್ತಿ ಕೆತ್ತಿದೆ. ಹಿಂದೆ ಒಬ್ಬ ಚಾಮರಧಾರಿ ಇದ್ದಾನೆ. ಅದೇ ಶಿಲೆಯ ಕೆಳಭಾಗದಲ್ಲಿ ಒಬ್ಬ ಹೆಣ್ಣು ಮಗಳು ತಮ್ಮ ಅರಮನೆಯ ಪ್ರಾಂಗಣದಲ್ಲಿ ಒಬ್ಬ ಪುರುಷನಿಗೆ ಬಹುಶಃ ಅಭಯದಾನ ಕೊಡುತ್ತಿರುವಂತಹ ಮುದ್ರೆಯ ಕೆತ್ತನೆ ಇದೆ. ಅದು ಸ್ಪಷ್ಟತಃ 300 ವರ್ಷಗಳಿಗಿಂತ ಹಿಂದೆ ಕೆತ್ತಲಾಗಿದ್ದ ಬೆಳವಡಿ ಮಲ್ಲಮ್ಮನ ಹಾಗೂ ಶಿವಾಜಿಯ ಮೂರ್ತಿಗಿದ್ದ ಶಿಲೆ. ಶಿವಾಜಿಯ ಸೈನಿಕರು ಮತ್ತು ಬೆಳವಡಿ ಮಲ್ಲಮ್ಮನ ನಡುವೆ ಸಂಘರ್ಷ ನಡೆದದ್ದು ಬಹುಶಃ 1678 ಆರಂಭದ ದಿನಗಳಲ್ಲಿ ಎಂಬುದು ಇತಿಹಾಸ. ಆ ಪ್ರಸಂಗ ಮತ್ತು ಒಪ್ಪಂದದ ನಂತರ ಮುಂದೆ ಕೆಲವೇ ವರ್ಷಗಳಲ್ಲಿ ಕೆತ್ತಲ್ಪಟ್ಟ ಶಿಲೆ ಇದು ಅನಿಸುತ್ತದೆ. ಕಟ್ಟಿದ ಶಿಲ್ಪಿ ಯಾರು, ಅದನ್ನು ಯಾಕೆ ಕೆತ್ತಲಾಯಿತು ಅಥವಾ ಆ ಊರಲ್ಲಿಯೇ ಯಾಕೆ ಸ್ಥಾಪಿಸಲಾಯಿತು ಇತ್ಯಾದಿ ಯಾವ ವಿವರವೂ ಇಲ್ಲಿ ದೊರೆಯುವುದಿಲ್ಲ. ಈ ಶಿಲಾಲೇಖ ಮಹತ್ವದ್ದು, ಪೂಜ್ಯವಾದದ್ದು ಎಂದು ಮಾತ್ರ ಊರಿನ ಹಿರಿಯ ತಲೆಮಾರಿಗೆ ಗೊತ್ತಿದೆ. ಅದರ ಇತಿಹಾಸದ ಹೆಚ್ಚಳ ಅವರಿಗೆ ತಿಳಿದಂತಿಲ್ಲ. ಅದಕ್ಕೆ ಊರವರು ಶನಿವಾರಕ್ಕೊಮ್ಮೆ ಗಾಣದೆಣ್ಣೆ ಸವರಿ ಹೂವು ಏರಿಸಿ ಪೂಜೆ ಮಾಡುತ್ತಾರೆ. ಅದು ಈಗಲೂ ಅತ್ಯಂತ ಸುಸ್ಥಿತಿಯಲ್ಲಿದೆ. ಕೆಲ ವರ್ಷಗಳ ಹಿಂದೆ ಗುಡಿಯನ್ನು ಹೊಸ ಕಲ್ಲು ಬಣ್ಣ ಹಚ್ಚಿ ರಿಪೇರಿ ಮಾಡಿಸುವಾಗ ಈ ಶಿಲಾಮೂರ್ತಿಯನ್ನು ಕಾಳಜಿಯಿಂದ ಎತ್ತಿ ಎಲಿಗಾರ ನರಗಜ್ಜ ಲಕ್ಷ್ಮಣ ಮತ್ತು ಶಂಭು ಅವರ ಮನೆಯ ಎದುರಿನ ಸಂದಿಯಲ್ಲಿದ್ದ ಒಬ್ಬರ ಮನೆಯಲ್ಲಿ ಇಟ್ಟಿದ್ದರು. ಆ ನಂತರ ತಂದು ಮತ್ತೆ ಮೊದಲಿಗಿಂತ ಭದ್ರವಾಗಿ ಜೋಡಿಸಿದ್ದಾರೆ. ಇದು ಅತ್ಯಂತ ಮಹತ್ವದ ದಾಖಲೆಯ ಮೂರ್ತಿ ಎಂದು ನನಗೆ ಸಹ ಬಹಳ ಕಾಲದ ನಂತರ ಗೊತ್ತಾಗಿದೆ. ಇಡೀ ಭಾರತದಲ್ಲಿ ಶಿವಾಜಿಯ ಮುಖಮುದ್ರೆ, ಗಡ್ಡ, ಶಿರದ ಆಕೃತಿ, ಕುಂಚ ಸಮೇತದ ತಲೆ ಮೇಲಿನ ವಸ್ತ್ರ ಕಿರೀಟ, ಕೈಗತ್ತಿ, ಅಶ್ವ ಮುಂತಾದ ಮುದ್ರೆಗಳನ್ನು ಚಿತ್ರಿಸುವ ಪ್ರಧಾನ ಕೆತ್ತನೆ ಇದು. ಬೆಳವಡಿಯ ಈಶಪ್ರಭುವಿನ ಅಕಾಲ ಸಾವಿನ ನಂತರ ಶಿವಾಜಿಯ ಸೈನಿಕರೊಡನೆ ಏಕಾಕಿಯಾಗಿ ಹೋರಾಡಿದ ಮಲ್ಲಮ್ಮನ ಸಾಹಸ, ಕೆಲ ದಿನಗಳ ಹೋರಾಟದ ನಂತರ ನೈತಿಕವಾಗಿ ಮಲ್ಲಮ್ಮನಿಗೆ ಶರಣಾದ ಶಿವಪಡೆಗೆ ಎಂಥದೋ ಅಭಯ ನೀಡುತ್ತಿರುವಂಥ ಅರ್ಥವನ್ನು ಚಿತ್ರಿಸುವ ಏಕಮಾತ್ರ ಮೂರ್ತಿ ಶಿಲ್ಪ ಇದಾಗಿದೆ. ಯಾದವಾಡಕ್ಕೆ ಹತ್ತಿರದಲ್ಲಿ ಇರುವ ಮಲ್ಲಮ್ಮನ ಬಳ್ಳೋಡಿಗೆ ಸೈನಿಕರು ಯಾದವಾಡದ ಮೂಲಕವೇ ಹೋಗಿದ್ದರು ಅಥವಾ ಅಲ್ಲಿಂದ ಮರಳಿದ್ದರು ಎಂದು ಹೇಳಲಾಗುತ್ತದೆ. ಹೋರಾಟದ ಸಂದರ್ಭದಲ್ಲಿ ಮಲ್ಲಮ್ಮನ ಸೈನಿಕರು ಹೊತ್ತು ತಂದಿದ್ದರು ಎಂದು ಭಾವಿಸಲಾಗಿದ್ದ ಒಂದು ದೊಡ್ಡ ತೋಪು ಈಗಲೂ ಯಾದವಾಡದಿಂದ ಧಾರವಾಡ ಕಡೆಯ ದಾರಿಯಲ್ಲಿರುವ 2 ಮೈಲ್ ಅಂತರದ ಊರು ಲಕ್ಮಾಪುರದಲ್ಲಿ ಇರುವುದು ಕೂಡ ಈ ಇತಿಹಾಸಕ್ಕೆ ಪೂರಕವಾಗಿದೆ. ಇದಲ್ಲದೆ ಹನುಮಂತ ದೇವರಗುಡಿಯ ಇನ್ನೊಂದು ಬದಿಗೆ ಮುಖ್ಯ ದಾರಿಯಲ್ಲಿ ಅಗಸಿಯ ಬೋರುಗಲ್ಲಿನ ಪಕ್ಕದಲ್ಲೇ ಇದ್ದ ಅದರಷ್ಟೇ ಎತ್ತರದ ಒಂದು ಕರೇಕಲ್ಲಿನ ದೊಡ್ಡ ಶಿಲಾಲೇಖ ಇತ್ತು. ಅದರ ಕೆಳಭಾಗದಲ್ಲಿಯೂ ಯುದ್ಧರತ ಸೈನಿಕರ ದೃಶ್ಯ ಮುಂತಾದವನ್ನು ಬಿಂಬಿಸುವ ಕೆಲವು ಕೆತ್ತನೆಗಳಿದ್ದು ನಮ್ಮ ವಿರೂಪಾಕ್ಷಜ್ಜನ ಚಾದಂಗಡಿಯ ಮುಂದೆ ಬಲಬದಿಯಲ್ಲೇ ಇದ್ದ ಆ ಕಲ್ಲಿಗೆ ದಿನಾ ಹೊಲಕ್ಕೆ ಹೋಗುತ್ತಿದ್ದ ರೈತರು ತಮ್ಮ ಕುಡುಗೋಲು ಕೊಂಡಿಗಳನ್ನು ಅದಕ್ಕೆ ತಿಕ್ಕಿ ತಿಕ್ಕಿ ಮಸಿಯುತ್ತಿದ್ದುದನ್ನು ನಾನು ನೋಡಿದ್ದೇನೆ. ಅದರ ಬಗ್ಗೆ ಏನಾದರೂ ಹೇಳುವಷ್ಟು ತಿಳಿದುಕೊಳ್ಳುವಷ್ಟು ಬುದ್ಧಿ, ಜ್ಞಾನ, ತಿಳುವಳಿಕೆ ಮತ್ತು ವಯಸ್ಸು ಆಗ ನನಗೆ ಇರಲಿಲ್ಲ. ಶಿವಾಜಿಯ ಮೂರ್ತಿಯನ್ನು
ಮತ್ತು ಆ ದೊಡ್ಡ ಶಿಲಾಲೇಖವನ್ನು ಒಯ್ಯಲು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಯಾರೋ ಬಂದಿದ್ದರಂತೆ. ಬಹುಶಃ ಅವರು ಇತಿಹಾಸ ವಿಭಾಗದ ಡಾಕ್ಟರ್ ಪಿ ವಿ ದೇಸಾಯಿ ಮತ್ತು ಅವರ ವಿಭಾಗದವರು ಇದ್ದಿರಬಹುದು. ಧಾರವಾಡ ಯೂನಿವರ್ಸಿಟಿಯಿಂದ ಬಂದವರು ಊರ ಹಿರಿಯರನ್ನು ಕೂಡಿಸಿದ್ರು. ಇದನ್ನು ಒಯ್ತೀವಿ, ಅಲ್ಲಿ ನಿಮ್ಮ ಊರಿನ ಹೆಸರು ಬರೆದಿಡ್ತೀವಿ ಅಂದರು. ಅದಾದ್ಮೇಲೂ ನಮ್ಮ ಒಮ್ಮೆ ಮತ್ತೆ ಬಂದಿದ್ದರು, ಆದರೆ ನಾವೇನು ಕೊಡಲಿಲ್ಲ ಎಂದು ನಮ್ಮ ಅಜ್ಜ ಸಮೇತ ಕೆಲವು ಹಿರಿಯರು ಬಹಳ ಹೆಮ್ಮೆಯಿಂದ ಹೇಳಿದ್ದನ್ನು ಕೇಳಿದ್ದೇನೆ. ಸಮಗ್ರ ಮಹಾರಾಷ್ಟ್ರದಲ್ಲಿ ಶಿವಾಜಿಯ ಮುಖಭಾವ, ಆಕಾರ ಮುಂತಾದವನ್ನು ತೋರಿಸುವ ಇಂಥ ಶಿಲ್ಪ ಎಲ್ಲಿಯೂ ಇಲ್ಲವೆಂದು ಕೇಳಿದ್ದೇನೆ. ಇದು ಮಹಾರಾಷ್ಟ್ರಕ್ಕೆ ಶಿವಾಜಿಯ ವಾಸ್ತವತೆಯನ್ನು ಒದಗಿಸಿ ಹುಡುಕಿ ಕೊಟ್ಟ ಕರ್ನಾಟಕದ ಮಹತ್ವದ ಸ್ಥಳ ಮಹಿಮೆ. ಇತಿಹಾಸ ಈ ಶಿಲ್ಪದ ಬಗ್ಗೆ ಹೆಮ್ಮೆ ಪಡುತ್ತದೆ. ಮಹಾರಾಷ್ಟ್ರದ ಮತ್ತು ಕರ್ನಾಟಕದ ಅನೇಕ ಲೇಖಕರು, ಇತಿಹಾಸಕಾರರು ಬಂದು ಇದನ್ನು ನೋಡಿದ್ದಾರೆ, ಅಭ್ಯಸಿಸಿದ್ದಾರೆ, ಯಾದವಾಡದ ಹೆಸರು ಹೇಳಿಯೇ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಮೊದಲ ದಿನಗಳಲ್ಲಿ ಇದರ ಫೋಟೋ ತೆಗೆಯೋದಕ್ಕೂ ಊರಿನ ಮಂದಿ ಒಪ್ಪಿದ್ದಿಲ್ಲವಂತೆ. ನಾನು ಯಾದವಾಡದವನು ಎಂದು ತಿಳಿದ ಡಾಕ್ಟರ್ ಶ್ರೀನಿವಾಸ ಅವನೂರವರು ತಮಗೆ ಶಿವಾಜಿಗೆ ಸಂಬಂಧಿಸಿದ ಒಂದು ಮಹತ್ವದ ದಾಖಲೆ ಸಿಕ್ಕಿದೆ, ಅದರಲ್ಲಿ ಪ್ರಕಟಿಸಲು ಬೇಕು ಎಂದು ಹೇಳಿ ಧಾರವಾಡದಿಂದ ಫೋಟೋಗ್ರಫರೊಬ್ಬರನ್ನು ಕರೆದುಕೊಂಡು ಒಮ್ಮೆ ನನ್ನ ಕೂಡ ಯಾದವಾಡಕ್ಕೆ ಬಂದಿದ್ದರು. ನನ್ನ ಮಾವಂದಿರ ಸಹಕಾರದಿಂದ ಈ ಶಿಲ್ಪಗಳ ಫೋಟೋ ತೆಗೆಸಿಕೊಂಡು ಹೋಗಿದ್ದರು. ಬಹುಶಃ ಈ ಶಿಲಾಲೇಖದ ಫೋಟೋ ತೆಗೆದದ್ದು ಇದೇ ಮೊದಲ ಸಲ ಆಗಿದ್ದಿರಬಹುದು ಅನಿಸುತ್ತದೆ. ಈ ಶಿಲ್ಪಗಳು ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದಲ್ಲಿ ಇಡಲ್ಪಟ್ಟಿದ್ದರೆ ಯಾದವಾಡದ ಹೆಸರು ಅಮರವಾಗುತ್ತಿತ್ತು. ಈ ಪ್ರಧಾನ ಶಿಲ್ಪವೂ ಅಮರವಾಗುತ್ತಿತ್ತು. ಊರವರು ಹೀಗೆ ಮಾಡಿದ್ದು ಅವರ ಅಭಿಮಾನವೋ ಅಜ್ಞಾನವೋ ನನಗೆ ಇಂದಿಗೂ ಅರ್ಥವಾಗಿಲ್ಲ. ಈಗಂತೂ ಈ ಮೂರ್ತಿ ಶಿಲ್ಪದ ಹಿನ್ನೆಲೆ ಮತ್ತು ಐತಿಹಾಸಿಕತೆಯನ್ನು ಬಲ್ಲವರು ಅಲ್ಲಿ ಯಾರೂ ಉಳಿದಿಲ್ಲ ಅನಿಸುತ್ತದೆ. ಈಗಿನವರ ಕಣ್ಣಲ್ಲಿ ಅದು ಒಂದು ಸಾಮಾನ್ಯ ಕೆತ್ತನೆಯ ಕಲ್ಲು ಮಾತ್ರ ಆಗಿ ಉಳಿದಿರಬಹುದು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೇಳುವವರು ಕೇಳುವವರು ಸಹ ಸಿಗಲಾರದಂಥ ಸ್ಥಿತಿ ಬರಬಹುದು. ಆಗ ಇತಿಹಾಸದ ಸತ್ಯಕ್ಕೆ, ಈ ಮೂರ್ತಿ ಶಿಲ್ಪಕ್ಕೆ ಒದಗಬಹುದಾದ ನಿರ್ಲಕ್ಷ್ಯ ಹಾಗೂ ದುಸ್ಥಿತಿಯ ಬಗ್ಗೆ ಯಾರು ಹೇಗೆ ಮರುಕು ಪಡಬೇಕು?